ಕೇರ್ ಇಂಟರ್ನ್ಯಾಷನಲ್ ಇವ್ರು ನಮ್ಮ ತಂದೆಯವರು, ಇವ್ರು ವ್ಯವಸಾಯ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಪುನೀತ್ ಅಂತ, ನಾನು ಓದ್ತಾ ಇದ್ದೀನಿ. ನಮ್ಮ ತಂದೆಯವ್ರಿಗೆ ಗ್ಯಾಂಗ್ರೀನ್ ಆಗಿಬಿಟ್ಟಿತ್ತು. ನಾವು ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಸುಮಾರು 1.5 ತಿಂಗಳ ಕಾಲ ಅವ್ರನ್ನ ಅಡ್ಮಿಟ್ ಮಾಡಿದ್ವಿ. ಅವ್ರು ಒಂದು ಬೆಳ್ಳನ್ನು ಇದು ಆಪರೇಷನ್ ಮಾಡಿದ್ರು. ಮತ್ತೆ ಇನ್ನ ಎಲ್ಲ ಬೆಳ್ಳುಗಳಿಗೂ ಇದು ಹರಡುತ್ತೆ, ಇದಕ್ಕೆ ಮಂಡಿಗೆ ತೆಗಿಬೇಕು ಅಂತ ಹೇಳಿದ್ರು. ನಮ್ಮ ತಂದೆ ಎದ್ರಕೊಂಡು ಬಂದ್ಬಿಟ್ರು ಮನೆಗೆ. ಕಾಲು ತುಂಬ ವಾಸನೆ ಬಂದಿತ್ತು, ತಿರ್ಗ ಎಲ್ಲ ಕೊಳಿತಾ ಇತ್ತು, ನರಗಳೆಲ್ಲ ಕೊಳ್ತೋಯ್ತು. ನಾನು ಪೇಪರ್ ಓದ್ಬೇಕಾದ್ರೆ ಇಂಟರ್ನ್ಯಾಷನಲ್ ಹೋಮಿಯೋ ಕೇರ್ ಎಂಬಂತ ಒಂದು ಜಾಹೀರಾತು ನೋಡಿದೆ. ಆ ಜಾಹೀರಾತು ನೋಡ್ಕೊಂಡು ಫೋನ್ ಮಾಡಿ ಬಂದೆ. ನಾನು ಡಾಕ್ಟ್ರು ಕೊಟ್ಟಂಥ ರಿಪೋರ್ಟ್ಗಳನ್ನ ತಗೊಂಡೋಗಿದ್ದೆ, ಅದ್ರ ಪ್ರಕಾರ ನೋಡಿಕೊಟ್ರು. ಇನ್ನು ಸುಮಾರು 3 ತಿಂಗಳ ನಂತರ ಅವ್ರು ಸರಿಯಾಗಿ ನಡೆಯಂಗಾದ್ರು. ಮೊದಲು ಕಾಲು ಊರಕ್ಕತ್ತಿರಲಿಲ್ಲ, ಕಾಲೆಲ್ಲ ಊತ ಬಂದ್ಬಿಟ್ಟು ಎಲ್ಲ ಕ್ಯೂ ಆಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಬಡ್ಕೊಂತ ಇರು, ಉರಿ ಬಿಡ್ತಾ ಅಂತ ಸರಿಯಾಗಿ ಊಟ ಮಾಡ್ತಿರಲಿಲ್ಲ. ಸುಮಾರು 1.5 ತಿಂಗಳಾದಮೇಲೆ ಸುಮಾರು ಊಟ ಎಲ್ಲ ಮಾಡ್ತಾ ಸ್ವಲ್ಪ ಬೆಳ್ಗಳೆಲ್ಲ ಹಾಗೆ ಮೈಕ್ ಗಾಯ ಎಲ್ಲ ಮೈಕಂತ ಬಂತು. ಆಮೇಲೆ ಒಂದು 4 ತಿಂಗಳಿಗೆ ನಾವು ವಾಪಸ್ ಚೆನ್ನಾಗಿ ನಡೆದಂಗೆ ದನ ಮೇಸಂಗೆ ಒಳ ಹುಳ ಸ್ಟೇಜಿಗೆ ಬಂದಿದ್ದಾರೆ. ಇದರಿಂದ ನಮ್ಗೆ ಸಂತೋಷ ಆಗ್ತಾ ಇದೆ. ನಂಬಿ ಬನ್ನಿ, ಪ್ರಯೋಜನ ಹೊಂದಿರಿ ಹೋಮಿಯೋಕೇರ್. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ್, ತಮಿಳುನಾಡು,